ಈ ಒಂದು ಚಿತ್ರವನ್ನ ಗಮನಿಸಿ ಈ ಒಂದು ಚಿತ್ರದಲ್ಲಿ ಕೊಟ್ಟಿರುವಂತಹ ಆಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಒಂದ್ಸರಿ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ ಇದು ಯಾವುದರ ಒಂದು ಆಕೃತಿಯ ಒಂದು ಕತ್ತರಿಸಿದ ಭಾಗ ಆಗಿದೆ ಅನ್ನೋದನ್ನ ಯೋಚನೆ ಮಾಡಿ ಹಾ ಖಂಡಿತ ನಿಜ ಇದು ಶಂಕುವಿನ ಭಿನ್ನಕದ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾವು ಕಂಡಿಡಬೇಕು ಅಂದ್ರೆ ಈ ಒಂದು ಆಕೃತಿ ಶಂಕುವಿನ ಭಿನ್ನಕ ಹಾಗಾದ್ರೆ ಈ ಒಂದು ಜಾಗದಲ್ಲಿ ಇದ್ದಂತಹ ಶಂಕುವಿನ ಮತ್ತೊಂದು ಭಾಗವನ್ನ ನಾವು ಕತ್ತರಿಸಿದ್ದೇವೆ ಈಗ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡಿಬೇಕು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿಡಬೇಕಾದ್ರೆ ಸೂತ್ರ ಇದೆ ಆ ಸೂತ್ರವನ್ನ ಬಿಟ್ಟು ಹಾಗೆ ಜನರಲ್ ಆಗಿ ಕಂಡಿಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದ್ಸರಿ ಯೋಚನೆ ಮಾಡಿ ಖಂಡಿತ ಸಾಧ್ಯ ಇದೆ ಈ ಕತ್ತರಿಸಿದ ಭಾಗವನ್ನ ಮತ್ತೆ ನಾವು ಬರೆಯೋಣ ಮೇಲೆ ನಮ್ಗೆ ಗೊತ್ತಾಗುತ್ತೆ ಈ ಕತ್ತರಿಸಿದ ಭಾಗ ಮತ್ತೊಂದು ಶಂಕು ಆಗಿದೆ ದೊಡ್ಡ ಶಂಕುವಿನ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣದಲ್ಲಿ ಚಿಕ್ಕ ಶಂಕುವಿನ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣವನ್ನ ಕಡೆದಾಗ ಈ ಒಂದು ಶಂಕುವಿನ ಭಿನ್ನಕದ ಒಂದು ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ನಮ್ಗೆ ಸಿಗತ್ತೆ ಹಾಗಾದ್ರೆ ನಾವೇನೆಲ್ಲ ಕಂಡಿಡ್ಕೊಳ್ಬೇಕು ಅಂತಂದ್ರೆ ಈಗ ನಮಗೆ ಓರಿ ಎತ್ತರ ಬೇಕು ಚಿಕ್ಕ ಒಂದು ಶಂಕುವಿನ ಓರಿ ಎತ್ತರ ಎಲ್ ಒನ್ ದೊಡ್ಡ ಒಂದು ಶಂಕುವಿನ ಓರೆ ಎತ್ತರ ಎಲ್ ಟು ಅದನ್ನ ಕಂಡುಹಿಡಿಕೋಬೇಕು ಚಿಕ್ಕ ಒಂದು ಶಂಕುವಿನ ಓರಿ ಎತ್ತರ ಎಲ್ ಒನ್ ದೊಡ್ಡ ಒಂದು ಶಂಕುವಿನ ಓರೆ ಎತ್ತರ ಎಲ್ ಟು ಸ್ಲಾಂಟ್ ಐಟ್ ಅದನ್ನ ನಾವು ಕಂಡು ಅದನ್ನ ಕಂಡು ಮುಂಚೆ ಎಚ್ ಒನ್ ಮತ್ತು ಎಚ್ ಟುಗಳನ್ನು ಗಳನ್ನ ಈಗಾಗಲೇ ನಮಗೆ ಗೊತ್ತಿದೆ ಈ ಎಚ್ ಒನ್ ಮತ್ತು ಎಚ್ ಟುಗಳು ಈಗಾಗಲೇ ನಮಗೆ ಗೊತ್ತಿದೆ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳಿದಾವೆ ಇಲ್ಲಿ ಗಮನಿಸ್ತಾ ಇದೆ ನೋಡಿ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಮತ್ತೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ ಇದು ತ್ರಿಭುಜಗಳ ಸರ್ವಸಮ್ಮತಿಯ ಆಧಾರದ ಮೇಲೆ ನಾವು ಎರಡು ತ್ರಿಭುಜಗಳು ಸಮಾರೂಪಗಳಾಗಿದ್ದಾಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇದೆ ಅಂತ ನಮ್ಗೆ ಗೊತ್ತಿದೆ ಆ ಒಂದು ನಿಯಮವನ್ನ ಬಳಸಿಕೊಂಡು ನಾವು ಎಚ್ ಒನ್ ಮತ್ತು ಎಚ್ ಟು ಅನ್ನ ಕಂಡು ಅಂದ್ರೆ ಎಚ್ ಒನ್

ಆರು ಬಾಗಿಸು ಒಂಬತ್ತು ಈಗ ನಾವು ಒಂದೇ ಒಂದು ಅವ್ಯಕ್ತ ಪದ ಇದ್ದಾಗ ಸಮೀಕರಣವನ್ನು ಸುಲಭವಾಗಿ ನಾವು ಬಿಡಿಸಬಹುದು ಒಂಬತ್ತು ಇಂಟು ಎಚ್ ಒನ್ ಒಂಬತ್ತು ಎಚ್ ಒನ್ ಇಸ್ ಈಕ್ವಲ್ ಟು ಆರು ಇಂಟು ಎಚ್ ಒನ್ ಆರು ಎಚ್ ಒನ್ ಪ್ಲಸ್ ಆರ್ ನಾಲ್ಕ್ ಲ ಇಪ್ಪತ್ತ ನಾಲ್ಕು ಈಗ ಎರಡು ಕಡೆ ಆರ್ ರಿಂದ ಕಳೀರಿ ಆಗ ನಮ್ಗೆ ಸಿಕ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮೂರು ಎಚ್ ಒನ್ ಇಸ್ ಈಕ್ವಲ್ ಟು ಇಪ್ಪತ್ತ ನಾಲ್ಕು ಮೂರರಿಂದ ಎರಡು ಕಡೆ ಬಾಗ್ಸಿ ಆಗ ಭಾಗಿಸಿದಾಗ ನಮ್ಗೆ ಸಿಕ್ತಕ್ಕಂಥದ್ದು ಎಚ್ ಒನ್ ಇಸ್ ಈಕ್ವಲ್ ಟು ಎಂಟು ಅಂದ್ರೆ ಈಗ ನಮ್ಗೆ ಎಚ್ ಒನ್ ಗೊತ್ತಾಗಿದೆ ಅದೇ ರೀತಿ ಎಚ್ ಒನ್ ಗೊತ್ತಾಗಿದೆ ಅಂದಿದ ತಕ್ಷಣ ಎಚ್ ಟು ಸಹ ನಮ್ಗೆ ಗೊತ್ತಿದೆ ಎಚ್ ಟು ಅಂದ್ರೆ ಏನಪ್ಪಾ ಅಂದ್ರೆ ಎಚ್ ಒನ್ ಪ್ಲಸ್ ಫೋರ್ ಅಂದ್ರೆ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಎಚ್ ಟು ಇಸ್ ಈಕ್ವಲ್ ಟು ಹನ್ನೆರಡು ಆಯ್ತು ಎಚ್ ಒನ್ ಗೊತ್ತಾಯ್ತು ಎಷ್ಟು ಗೊತ್ತಾಯ್ತು ಈಗ ಸ್ಲಾಂಟ್ ಐಟ್ ಅನ್ನ ಕಂಡುಹಿಡಿಯೋಣ ಸ್ಲಾಂಟ್ ಐಟ್ ಅನ್ನ ಕಂಡುಹಿಡಬೇಕಾದ್ರೆ ಅಂದ್ರೆ ಓರೆ ಎತ್ತರ ಕಂಡುಹಿಡಬೇಕಾದ್ರೆ ನಾವು ಪೈತಾಗರಸನ ಪ್ರಮೇಯವನ್ನ ಬಳಸಿಕೊಡಿ ಪೈತಾಗರಸನ ಪ್ರಮೇಯನ ಬಳಸಿಕೊಂಡು ನಾವು ಸುಲಭವಾಗಿ ಓರೆ ಎತ್ತರನ ಕಂಡಿಡಬಹುದು ಮೊದಲಿಗೆ ದೊಡ್ಡದಾದಂತಹ ಒಂದು ಮೊದಲಿಗೆ ದೊಡ್ಡದಾದ ಶಂಕುವಿನ ಒಂದು ಓರೆ ಎತ್ತರನ ಕಂಡು ಈಗ ಮೊದಲಿಗೆ ದೊಡ್ಡ ಶಂಕುವಿನ ಓರೆ ಎತ್ತರನ್ನ ಕಂಡ ದೊಡ್ಡ ಶಂಕುವಿನ ಓರೆ ಎತ್ತರ ಎಲ್ ಟು ಎಲ್ ಟು ಈಸ್ ಈಕ್ವಲ್ ಟು ವರ್ಗ ಮೂಲ ಆರ್ ಟು ಸ್ಕ್ವೇರ್ ಪ್ಲಸ್ ಎಚ್ ಟು ಸ್ಕ್ವೇರ್ ಆರ್ ಟು ಆರ್ ಟು ಅಂದ್ರೆ ಒಂಬತ್ತು ಸ್ಕ್ವೇಯರ್ ಪ್ಲಸ್ ಎಚ್ ಟು ಎಚ್ ಟು ಈಗಾಗಲೇ ಕಂಡು ಹಿಡಿದೀವಿ ಹನ್ನೆರಡು ಸ್ಕ್ವಯರ್ ವರ್ಗ ಮೂಲ ಹಾಕಿದ್ದೇವೆ ಅಂದ್ರೆ ವರ್ಗ ಮೂಲ ಎಂಬತ್ತ ಒಂದು ಪ್ಲಸ್ ನೂರ ನಲ್ವತ್ನಾಲ್ಕು ಒಂಬತ್ತರ ವರ್ಗ ಎಂಬತ್ತ ಒಂದು ಪ್ಲಸ್ ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ಕೂಡ್ಕೊಂಡಾಗ ಎಷ್ಟು ಬಂತಪ್ಪ ಅಂದ್ರೆ ಇನ್ನೂರ ಇಪ್ಪತ್ತ ಐದು ಇನ್ನೂರ ಇಪ್ಪತ್ತೈದರ ವರ್ಗ ಮೂಲ ಹದಿನೈದು ಅಂದರೆ ಎಲ್ ಟು ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದರೆ ಹದಿನೈದು ಸೆಂಟಿಮೀಟರ್ ನೋಡಿ ಒಂಬತ್ತು ಹನ್ನೆರಡು ಮತ್ತು ಹದಿನೈದುಗಳು ಪೈತಾಗೋರಿಯನ್ನ ಟ್ರಿಪ್ಲೆಟ್ಗಳಾಗಿದೆ ಅಂದರೆ ತ್ರಿಪದಗಳಾಗಿದೆ ಪೈತಾಗೋರಿಯನ್ನ ಟ್ರಿಪ್ಲೆಟ್ಸ್ ತ್ರಿಪದಗಳು ಅದನ್ನು ನಾವು ಗಮನಿಸ್ಕೊಂಡಾಗ ಡೈರೆಕ್ಟಾಗಿ ಬರೆದರೂ ಆಗುತ್ತೆ ಒಂಬತ್ತು ಸ್ಕ್ವೇರ್ ಪ್ಲಸ್ ಹನ್ನೆರಡು ಸ್ಕ್ವೇರ್ ಒಂಬತ್ತು ಸ್ಕ್ವೇರ್ ಅಂದರೆ ಎಂಬತ್ತೊಂದು ಪ್ಲಸ್ ಹನ್ನೆರಡು ಸ್ಕ್ವೇರ್ ಅಂದರೆ ನೂರ ಅಂದ್ರೆ ಅದನ್ನು ಕೂಡ ಇನ್ನೂರ ಇಪ್ಪತ್ತೈದು ಬಂತು ಇನ್ನೂರ ಇಪ್ಪತ್ತೈದರ ವರ್ಗಮಲ ಹದಿನೈದು ಈಗ ಎಲ್ಟು ಗೊತ್ತಾಯಿತು ಎಲ್ ಒನ್ ಅನ್ನು ಕಂಡಿಕೊಳ್ಳೋಣ ಸೇಮ್ ಅದೇ ರೀತಿ ಮೇಲೆ ಹೇಗೆ ಕಂಡಿಡ್ಕೊಂಡು ಆ ರೀತಿ ಎಲ್ ಒನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಎಚ್ ಒನ್ ಸ್ಕ್ವೇರ್ ಆರ್ ಒನ್ ಸ್ಕ್ವೇರ್ ಆರ್ ಅಂದರೆ ಚಿಕ್ಕ ವೃತ್ತದ ತ್ರಿಜ್ಯ ಅಂದರೆ ಆರು ಸ್ಕ್ವೇರ್ ಆರು ಸ್ಕ್ವೇರ್ ಪ್ಲಸ್ ಎಚ್ ಒನ್ ಸ್ಕ್ವೇರ್ ಎಚ್ ಒನ್ ಸ್ಕ್ವೇರ್ ಅಂದರೆ ಎಂಟು ಸ್ಕ್ವೇರ್ ಈಗ ಒಂದ್ಸರಿ ಮಾಡಿ ವಿಡಿಯೋ ಫಾಸ್ ಮಾಡಿ ಆರು ಎಂಟು ಇದರ ಒಂದು ಟ್ರಿಪ್ಲೆಟ್ ಯಾವುದಾದ್ರೂ ಇದೆಯಾ ಅಂತ ಒಂದು ಯಾವ್ದಾದ್ರೆ ಯೋಚನೆ ಮಾಡಿ ಬಿಡಿಸೋಣ ಆರು ಸ್ಕ್ವೇರ್ ಅಂದರೆ ಮೂವತ್ತ ಆರು ಪ್ಲಸ್ ಎಂಟು ಸ್ಕ್ವೇರ್ ಅಂದರೆ ಅರವತ್ತ ನಾಲ್ಕು ಊಡ್ಕೊಂಡಾಗ ವರ್ಗಮೂಲ ನೂರು ನೂರರ ವರ್ಗಮೂಲ ಹತ್ತು ಅಂದರೆ ಎಲ್ ಒನ್ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಆಯಿತು ಎಲ್ ಟು ಇಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಆಯಿತು ಈಗ ನಮಗೆ ಸೂತ್ರ ಗೊತ್ತಿದೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ ಅದನ್ನ ಈಗ ಬರೆಯೋಣ ದೊಡ್ಡ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರ ಪೈ ಆರ್ ಟು ಎಲ್ ಟು ಮೈನಸ್ ಚಿಕ್ಕ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರ ಪೈ ಇಂಟು ಆರ್ ಒನ್ ಎಲ್ ಒನ್ ಈಗ ಪೈಯನ್ನ ಕಾಮನ್ ಆಗಿ ತೆಗೆದುಕೊಂಡು ಬಿಡೋಣ ಆರ್ ಟು ಆರ್ ಟು ಗೊತ್ತಿದೆ ನಮಗೆ ಇಲ್ಲಿ ಎಷ್ಟಪ್ಪ ಅಂತಂದ್ರೆ ದೊಡ್ಡ ಶಂಕುವಿನ ತ್ರಿಜ್ಯ ಒಂಬತ್ತು ಇಂಟು ಎಲ್ಟು ಕಂಡಿಡ್ಕೊಂಡಿದ್ದೀವಿ ಹದಿನೈದು ಮೈನಸ್ ಚಿಕ್ಕ ಶಂಕುವಿನ ತ್ರಿಜ್ಯ ಆರು ಇಂಟು ಎಲ್ ಒನ್ ಈಗಾಗಲೇ ಕಂಡು ಹತ್ತು ಕೈಯನ್ನು ಬಿಡಿಸ್ಕೊಂಡಿದ್ದೀವಿ ಇಪ್ಪತ್ತೆರಡು ಬಾಗಿಸು ಏಳು ಇಂಟು ಹದಿನೈದು ನೂರ ಮೂವತ್ತ ಐದು ಮೈನಸ್ ಹತ್ತಾರ್ಲಿ ಅರವತ್ತು ಕಳೀರಿ ಕಳೆದಂತಹ ಒಂದು ಸಂದರ್ಭದಲ್ಲಿ ಇಪ್ಪತ್ತೆರಡು ಬಾಗಿಸು ಏಳು ಇಂಟು ನೂರ ಮೂವತ್ತೈದರಲ್ಲಿ ಅರವತ್ತು ಎಪ್ಪತ್ತ ಐದಾಗ್ತದೆ ಈಗ ಐದು ಸುಲಭೀಕರಿಸಿ ಸುಲಭೀಕರಿಸಿದಂತಹ ಸಂದರ್ಭದಲ್ಲಿ ನಮಗೆ ಸಿಕ್ತಕ್ಕೇನಪ್ಪ ಅಂದ್ರೆ ಇಪ್ಪತ್ತೆರಡು ಬಾಗಿಸು ಏಳು ಅದನ್ನ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಬರ್ಕೊಳ್ಳೋಣ ಇಂಟು ಎಪ್ಪತ್ತ ಐದು ಇದನ್ನ ಗುಣಿಸ್ಕೊಳ್ಳಿ ಗುಣಿಸಿದಾಗ ಬಂದಂತಹ ಉತ್ತರ ಎಷ್ಟಪ್ಪ ಅಂದ್ರೆ ಇನ್ನೂರ ಮೂವತ್ತೈದು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಇದು ಈ ಒಂದು ಭಾಗ ಏನು ನಾವು ಶಂಕುವಿನ ಭಿನ್ನಕ ಇತ್ತು ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿದೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಇನ್ನೂರ ಮೂವತ್ತೈದು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ಗಳಾಗಿದೆ ಹಾಗಾದ್ರೆ ಈ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡೀಬೇಕು ಅಂತಂದ್ರೆ ನಾವು ಸೂತ್ರವನ್ನು ಹಾಕೊಂಡೇ ಮಾಡಬೇಕು ಅಂತೇನಿಲ್ಲ ದೊಡ್ಡ ಶಂಕುವಿನ ಒಂದು ಪಾರ್ಶ್ವಮೇಲ್ಮೆ ವಿಸ್ತೀರ್ಣದಿಂದ ಚಿಕ್ಕ ಶಂಕುವಿನ ಪಾರ್ಶ್ವೇಲ್ಮೆ ವಿಸ್ತೀರ್ಣವನ್ನು ಕಳೆದಾಗ ನಮಗೆ ಬೇಕಾಗಿರ್ತಕ್ಕಂಥ ಭಾಗದ ಒಂದು ಪಾರ್ಶ್ವಮೇಲ್ಮೆ ವಿಸ್ತೀರ್ಣ ದೊರೆಯುತ್ತೆ